ಹಾಯ್ ಫ್ರೆಂಡ್ಸ್, ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕಂತ ನಮ್ಮ ಗೌರ್ಮೆಂಟ್ ತಿಳಿಸಿತ್ತು. ಇದಕ್ಕೆ December 31, 2019 ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿತ್ತು. ಬಟ್ ಆದರೆ ಇವಾಗ ಈ ಡೇಟ್ ಅನ್ನೋದು 31 March 2020ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಂದು ವೇಳೆ ನೀವು ಈ ಡೇಟ್ ಒಳಗೆ ನಿಮ್ಮ ಪ್ಯಾನ್ ಕಾರ್ಡ್ನ ಆಧಾರ್ ಜೊತೆ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನೋದು ವರ್ಕ್ ಆಗೋಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನ ಆಧಾರ್ ಜೊತೆ ಸಿಂಪಲ್ ಮೆಥಡಲ್ಲಿ ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದನ್ನು ನೋಡೋಣ. ಈ ಪ್ಯಾನ್ ಆಧಾರ್ ಲಿಂಕಿಂಗ್ ಪ್ರೊಸೆಸ್ನ ನೀವು ಎರಡು ರೀತಿ ಕಂಪ್ಲೀಟ್ ಮಾಡ್ಬೋದು, ಥ್ರೂ SMS ಮುಖಾಂತರ ಮತ್ತು ಆನ್ಲೈನಲ್ಲಿ. ಫಸ್ಟು ಆನ್ಲೈನಲ್ಲಿ ಯಾವ ರೀತಿ ಮಾಡೋದನ್ನು ನೋಡೋಣ. ಇದಕ್ಕೆ ಫಸ್ಟು ನೀವು ವೆಬ್ಸೈಟ್ ಅನ್ನೋದನ್ನು ಓಪನ್ ಮಾಡಬೇಕು. ವೆಬ್ಸೈಟ್ ಲಿಂಕ್ ಅನ್ನೋದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಫಸ್ಟ್ ನೀವು ವೆಬ್ಸೈಟ್ ಅನ್ನೋದು ಓಪನ್ ಮಾಡ್ತಿದ್ದಂಗೆ ಸ್ಟೇಟಸ್ ಅನ್ನೋದನ್ನು ಚೆಕ್ ಮಾಡಿರಿ. ಇದಕ್ಕೆ ನೀವು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೋಡ್ಕೋಬೋದು, ಔ ಟು ಚೆಕ್ ಎ ಪಾನ್ ಆಧಾರ್ ಲಿಂಕ್ ಸ್ಟೇಟಸ್ ಅಂತ ಇದೆ. ಇದರಲ್ಲಿ ನಿಮಗೆ ಬ್ಲೂ ಕಲರಲ್ಲೇ ಒಂದು ಲಿಂಕ್ ಕಾಣಿಸ್ತಿಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಈ ವೆಬ್ಸೈಟ್ಗೆ ತಗೊಂಬರುತ್ತೆ. ಇಲ್ಲಿ ನೀವು ನಿಮ್ಮ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿ ತೋರಿಸುತ್ತೆ. ಈ ರೀತಿ ಏನಾದರೂ ತೋರಿಸಿದ್ರೆ ನಿಮ್ಮ ಪಾನ್ ಕಾರ್ಡ್ ಅನ್ನೋದು ಆಧಾರ್ಗೆ ಲಿಂಕ್ ಆಗಿದೆ ಅಂತ. ಇದಾದಮೇಲೆ ಈ ವಿಡಿಯೋ ಅನ್ನೋದನ್ನು ಇಲ್ಲಿಗೆ ಎಂಡ್ ಮಾಡಿರಿ. ಒಂದು ವೇಳೆ ನಿಮ್ಮ ಪಾನ್ ಕಾರ್ಡ್ ಅನ್ನೋದು ಆಧಾರ್ ಜೊತೆ ಲಿಂಕ್ ಆಗಿಲ್ಲ ಅಂತ ತೋರಿಸಿದ್ರೆ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಿರಿ. ಇದಕ್ಕೆ ಆವಾಗಲೇ ಓಪನ್ ಮಾಡಿರೋ ವೆಬ್ಸೈಟ್ ಅನ್ನೋದನ್ನು ಮತ್ತೆ ಓಪನ್ ಮಾಡಿರಿ. ಇವಾಗಿಲ್ಲೇ ಸ್ವಲ್ಪ ಮೇಲಕ್ಕೆ ತಗೊಂಬಂದರೆ ಯೂಸಿಂಗ್ ಇನ್ಕಮ್ ಟ್ಯಾಕ್ಸಸ್ ವೆಬ್ಸೈಟ್ ಅನ್ನೋದ್ರಲ್ಲಿ ಇಲ್ಲಿ ಬ್ಲೂ ಕಲರಲ್ಲಿ ಒಂದು ಲಿಂಕ್ ಕಾಣಿಸ್ತಿಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಈ ವೆಬ್ಸೈಟ್ಗೆ ತಗೊಂಬರುತ್ತೆ. ಇವಾಗ ಇಲ್ಲಿ ನಿಮ್ಮ ಪಾನ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರಲ್ಲಿ ಯಾವ ರೀತಿ ನೇಮ್ ಇರುತ್ತೋ ಆ್ಯಸ್ ಇಟ್ ಈಸ್ ಅದೇ ರೀತಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಇದನ್ನು ಟಿಕ್ ಮಾಡಿಬಿಟ್ಟು ಅದೇ ರೀತಿ ಇದನ್ನು ಟಿಕ್ ಮಾಡಿರಿ. ಆಮೇಲೆ ಇಲ್ಲಿ ಕ್ಯಾಪ್ಚರು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು OTP ಆರು ಸೆಲೆಕ್ಟ್ ಮಾಡ್ಕೋಬೋದು. ಕ್ಯಾಪ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಕ್ಯಾಪ್ಚರ್ನ ಎಂಟರ್ ಮಾಡಿಬಿಟ್ಟು ಲಿಂಕ್ ಆಧಾರ್ ಮಾಡ್ತಿದ್ದಂಗೆ ನಿಮ್ಮ ಪಾನ್ ಕಾರ್ಡ್ ಅನ್ನೋದು ಆಧಾರ್ಗೆ ಲಿಂಕ್ ಆಗಿರುತ್ತೆ. ಇದಾದಮೇಲೆ ಮತ್ತೆ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಈ ರೀತಿ ನೀವು ಸಿಂಪಲ್ಲಾಗಿ ಯಾವುದೇ ರೀತಿ ಕಂಪ್ಯೂಟರ್ ಸೆಂಟರ್ಸ್ಗೆ ಹೋಗ್ದಲ್ಲೇ ನಿಮ್ಮ ಸ್ಮಾರ್ಟ್ಫೋನಲ್ಲೇ ಈಸಿಯಾಗಿ ಪಾನ್ ಕಾರ್ಡ್ನ ಆಧಾರ್ ಜೊತೆ ಲಿಂಕ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.